ಸವಾಯಿ ಪಾಳ್ಯದಲ್ಲಿರುವ ಇಮಾಂಬಾಡ ನೆರೆ ಸಂತ್ರಸ್ತರಿಗೆ ಮಂಡ್ಲಿ ಗ್ರಾಮ ಸರ್ವೆ ನಂಬರ್ 102 ರಲ್ಲಿ ಮಹಾನಗರ ಪಾಲಿಕೆ ಬಡಾವಣೆಯಲ್ಲಿ ಪುನರ್ವಸತಿ ಯೋಜನೆಯಡಿಯಲ್ಲಿ ಮನೆ ನಿರ್ಮಿಸಿಕೊಡಬೇಕು ಎಂದು ಒತ್ತಾಯಿಸಿ ಪಾಲಿಕೆ ವಿಪಕ್ಷ ನಾಯಕ ಹೆಚ್.ಸಿ. ಯೋಗೇಶ್ ನೇತೃತ್ವದಲ್ಲಿ ಮನವಿ ಪತ್ರ ಸಲ್ಲಿಕೆ ಮಾಡಲಾಯಿತು. ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 33 ರ ವ್ಯಾಪ್ತಿಯಲ್ಲಿ ಬರುವ ಇಮಾಂಬಾಡ ಪ್ರದೇಶದಲ್ಲಿ ಸುಮಾರು 30 ರಿಂದ 40 ವರ್ಷಗಳಿಂದ 28 ಕುಟುಂಬಗಳು ತುಂಗಾ ನದಿಯ ಪಕ್ಕದಲ್ಲಿ ವಾಸ ಮಾಡುತ್ತಾ ಇದ್ದಾರೆ. ಕಳೆದ ವರ್ಷ ಅತಿವೃಷ್ಟಿಯಿಂದಾಗಿ ನೆರೆ ಸಂತ್ರಸ್ತರಾಗಿದ್ದರು. ಇವರಿಗೆ ಮಹಾನಗರ ಪಾಲಿಕೆ ವತಿಯಿಂದ ಮಂಡಳಿಯಲ್ಲಿ 20-30 ರ ಅಳತೆಯ ನಿವೇಶನಗಳನ್ನು ಮಂಜೂರು ಮಾಡಲಾಗಿದೆ. ಆದರೆ ಮಹಾನಗರ ಪಾಲಿಕೆಯಿಂದ ಪದೇ ಪದೇ ನೋಟಿಸ್ ಜಾರಿಯಾಗುತ್ತಿದ್ದು ನಿರಾಶತರಿಗೆ ಯಾವುದೇ ಸೌಲಭ್ಯಗಳು ಇಲ್ಲ. ಹಾಗಾಗಿ ಮನೆ ಕಟ್ಟಿಕೊಳ್ಳಲು 5 ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡೋದಾಗಿ ಹೇಳಿದ್ದು ಯಾವುದೇ ರೀತಿಯ ಪರಿಹಾರ ಸಿಕ್ಕಿಲ್ಲ. ಕೂಡಲೇ ಸಂತ್ರಸ್ತರಿಗೆ ನೆರವು ನೀಡಬೇಕೆಂದು ಹೆಚ್.ಸಿ. ಯೋಗೇಶ್ ಒತ್ತಾಯಿಸಿದರು. ಹಾ ಅಲ್ಲಿ ಆಫೀಸಲ್ಲಿ ನೋಡೋಣ. ಆಫೀಸಲ್ಲಿ ಇದ್ದಾರೆ. ಕೆಲವೊಂದು ಕಡೆ ಮನೆ ಸೆಟ್ ಆಗಿತ್ತು ಅವ್ರಿಗೆ, ಮನೆ ಹತ್ರ ಅಂಗಡಿ ರೇಷನ್ ಅಂಗಡಿ.